ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ತೊಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದರಲ್ಲಿ ನಾವು ಕಟ್ ಮಾಡಿ ತೊಳೆದಾಗ ಅಂಟಂಟಾಗಿರುತ್ತೆ, ಅದನ್ನು ಯಾವ ರೀತಿ ಅಂಟಂಟಾಗಿರೋದನ್ನು ಹೋಗಿಸಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲು, ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನನಗೆ ತೋರಿಸ್ತೀನಿ. ನೋಡಿ, ತೊಂಡೆಕಾಯಿ ಪಲ್ಯಕ್ಕೆ ತೊಂಡೆಕಾಯಿ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಿಳಿ ಎಳ್ಳು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಳಿ ಎಳ್ಳು ಇದಕ್ಕೆ ಸೂಪರಾಗಿರುತ್ತೆ. ಈಗ ಮೊದಲಿಗೆ ನಾವು ಈ ತೊಂಡೆಕಾಯಿನ ಅಂಟಂಟಿಲ್ದಂಗೆ ಯಾವ ರೀತಿ ತೊಳೆಯೋದಂದರೆ, ಒಂದು ಸ್ಪೂನ್ ಉಪ್ಪಾಕಿ ಅದನ್ನು ನೀರಾಕಿ ಚೆನ್ನಾಗಿ ಒಂದು ಮೂರು ಸಾರಿ ಚೆನ್ನಾಗಿ ಇಸ್ಕಿ ಇಸ್ಕಿ ಅದನ್ನು ತೊಳಿಬೇಕು. ತೊಳೆದಾಗ ಅದರಲ್ಲಿರೋಂಥ ಅಂಟಿನಾಂಶ ಎಲ್ಲನೂ ಪೂರ್ತಿಯಾಗಿ ಹೋಗುತ್ತೆ. ಆ ರೀತಿ ತೊಳಿಬೇಕು ಇದನ್ನು. ನೋಡಿ, ಈ ರೀತಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ತೊಳಿಬೇಕು. ಈ ರೀತಿ ತೊಳೆದಾಗ ನಮಗೆ ಕೈಗೆ ಅಂಟಂಟಾಗಿ ಅಂಟ್ಕೊಳ್ಳೋದು ಹೋಗುತ್ತೆ. ಒಂದು ಮೂರು ಸಾರಿ ಆದ್ರೂ ಚೆನ್ನಾಗಿ ತೊಳಿಬೇಕು. ಇದರಲ್ಲಿರೋ ಬೀಜ ಕೂಡ ಆಲ್ಮೋಸ್ಟ್ ಹೋಗ್ಬಿಟ್ರೆ ತುಂಬಾ ಒಳ್ಳೆಯದು. ನೋಡಿ, ಚೆನ್ನಾಗಿ ತೊಳೆದಿದ್ದೀನಿ. ಈಗ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಕೈಗೇನು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಇರುತ್ತೆ. ಯಾವಾಗೇ ತಂದರೆ ಕೂಡ ತೊಂಡೆಕಾಯಿನ ಉಪ್ಪಾಕಿ ಚೆನ್ನಾಗಿ ತೊಳೆದ್ರೆ ಅಂದರೆ ಅಂಟಂಟಾಗಿ ಬರೋದು ಹೊರಟೋಗುತ್ತೆ. ನೋಡಿ, ಮೇಲ್ಗಡೆ ನೊರೆ ಕೂಡ ಬರೋದಿಲ್ಲ. ಆ ರೀತಿ ನಾವು ತೊಳೆದಾಗ ಚೆನ್ನಾಗಿ ಅದರಲ್ಲಿರೋ ಅಂಟಿನ ಅಂಶ ಎಲ್ಲನೂ ಹೊರಟೋಗುತ್ತೆ. ನೋಡಿ, ಚೆನ್ನಾಗಿ ತೊಳೆದಾಗ ನಮ್ಮ ಕೈಗೇನು ಅಂಟ್ಕೊಳ್ಳೋದಿಲ್ಲ. ಆ ರೀತಿ ಇರುತ್ತೆ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ತೊಳೆದಿದ್ದಾಗಿದೆ. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ಈಗ ಮೊದಲಿಗೆ ಬಾಣಲೆ ಇಟ್ಟು ಎಳ್ಳಾಕಿ ಅದನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಚಟ್ಪಟ ಅನ್ನೋ ತನಕನೂ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಚಟ್ಪಟ ಅಂತ ಇದೆ. ಈಗ ನೋಡಿ, ಈ ರೀತಿ ರೋಸ್ಟ್ ಆಗಬೇಕು. ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ. ಈಗ ನೆಕ್ಸ್ಟು ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಅಂತ ಇದೆ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಅಂದರೆ ಖಾರ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಫಸ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಕೂಡ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಪಲ್ಯಗಳಲ್ಲಿ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ತೊಳೆದಿಟ್ಟಿರೋ ಅಂಥ ತೊಂಡೆಕಾಯಿ ಸೇರಿಸ್ತಾ ಇದ್ದೀನಿ. ತೊಂಡೆಕಾಯಿ ಹಾಕುವಾಗ ನೀರೆಲ್ಲ ಹಿಂಡಿ ಹಾಕಬೇಕು. ನೋಡಿ, ಈ ರೀತಿ ಹಾಕಬೇಕು. ಈ ನಾನು ಹೇಳ್ಕೊಟ್ಟಿರೋ ಪ್ರಕಾರ ಹಾಕಿದ್ರೆ ಅಂದರೆ ಅಂಟಂಟಾಗಿ ಇರೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಈ ರೀತಿ ಬೀಜಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಚೆಲ್ಲಿಬಿಡಬೇಕು. ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೊಂಡೆಕಾಯಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಆಗೋಷ್ಟು ನೀರು ಹಾಕಬೇಕು. ನೋಡಿ, ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕಬೇಕು. ನೋಡಿ, ಇಷ್ಟು ಮಾತ್ರ ಹಾಕಿದ್ರೆ ಸಾಕು. ಈಗ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ನೋಡಿ, 10 ನಿಮಿಷ ಆಗಿದೆ. ಇವಾಗ ನಾವು ಹಾಕಿರೋ ನೀರು ಎಲ್ಲನೂ ಡ್ರೈ ಆಗಿದೆ. ಆಲ್ರೆಡಿ ಅದು ತರಕಾರಿಯಲ್ಲಿ ಕೂಡ ಇರುತ್ತೆ ನೀರು, ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು. ಆ ನೀರು ಮತ್ತು ಆ ವೆಜಿಟೇಬಲಿಂದ ಬಂದಿರೋ ನೀರೆಲ್ಲನೂ ಡ್ರೈ ಆದಾಗ ಅದು ನೀಟಾಗಿ ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿ, ಒಂಚೂರು ಕೂಡ ನೀರಿಲ್ಲ. ಈ ರೀತಿ ಬೇಯಬೇಕು. ನೋಡಿ, ತೊಂಡೆಕಾಯಿ ಕೂಡ ನುಣ್ಣಗೆ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ನಾವು ಸಿಮ್ಮಲ್ಲಿಟ್ಟು ಬೇಯಿಸಿದಾಗ ತರಕಾರಿ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಈಗ ಇದೆಲ್ಲ ಬೆಂದಿದ್ದಾಗಿದೆ. ಈಗ ನಾವು ಹುರಿದಿಟ್ಟಿರೋ ಅಂಥ ಎಳ್ಳು ಹಾಕಬೇಕು. ನಾವು ಹುರಿದು ಹಾಕೋದ್ರಿಂದ ಎಳ್ಳನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವೆದರಲ್ಲಿ ನಾವು ಎಳ್ಳು ತಿನ್ನೋದ್ರಿಂದ
ನಮಗೆ ದೇಹ ಉಷ್ಣತೆಯಿಂದ ಕೂಡಿರುತ್ತೆ, ತುಂಬ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ತೊಂಡೆಕಾಯಿ ಪಲ್ಯ ಸೂಪರಾಗಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ. ನೋಡಿ, ತುಂಬ ರುಚಿಕರವಾದ ತೊಂಡೆಕಾಯಿ ಪಲ್ಯ ಎಳ್ಳಾಕಿ ಮಾಡಿರೋದು, ತುಂಬ ಸೂಪರಾಗಿದೆ. ನೀವು ಒಂದ್ಸಾರಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.